ಕೋವಿಡ್ ಆಯಿತು, ಡೆಂಗ್ಯೂ ಆಯಿತು, H1N1 ಆಯಿತು, ನಿಫಾ ಕಾಯಿಲೆ ಕೂಡ ಆಯಿತು. ಇದೀಗ ಮತ್ತೊಂದು ಭಯಂಕರ ವೈರಸ್ನ ಭೀತಿ ಭಾರತಕ್ಕೆ ವಕ್ಕರಿಸಿದೆ. ಕೋವಿಡ್ ಕೊಟ್ಟ ಸಾವು, ನೋವು, ಶಾಕ್ ಇನ್ನೂ ಜನರ ಮನದಲ್ಲಿ ಭಯದ ರೂಪದಲ್ಲಿ ಅಡಗಿ ಕುಳಿತಿದೆ. ಇನ್ನು ಈ ಸಾವು ನೋವು ಹಸಿಯಾಗಿರುವಾಗಲೇ ಇದರ ನಡುವೆಯೇ ಎಂಪ್ಯಾಕ್ಸ್ ಸೋಂಕು ಜಾಗತಿಕವಾಗಿ ಎಚ್ಚರಿಕೆಯ ಕರಗಂಟೆಯಾಗಿದೆ. ಈ ಮಾರಕ ಸೋಂಕು ಮೊದಲು ಆಫ್ರಿಕಾಗಷ್ಟೇ ಸೀಮಿತವಾಗಿತ್ತು, ಆದರೆ ಈಗ ಏಷ್ಯಾ ಖಂಡಕ್ಕೂ ಸಹ ನಿಧಾನವಾಗಿ ವ್ಯಾಪಿಸಿದೆ. ಭಾರತದ ನೆರೆ ರಾಷ್ಟ್ರ ಪಾಕಿಸ್ತಾನದಲ್ಲಿ ಈಗಾಗಲೇ ಸೋಂಕು ಪತ್ತೆಯಾಗಿರುವುದು ಭೀತಿಗೆ ಕಾರಣವಾಗಿದೆ. ಕೊರೋನಾ ವೈರಸ್ಗಿಂತ ಮಂಕಿಪಾಕ್ಸ್ ನಿಧಾನವಾಗಿ ಹರಡುತ್ತದೆ, ಪ್ರಕರಣ ಹೆಚ್ಚಿದಷ್ಟು ಮಾರಕವಾಗಬಹುದು. ಹೀಗಾಗಿ ಭಾರತದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಏನಿದು ಮಂಕಿಪಾಕ್ಸ್? ಇದು ಮಾರಕ ಕಾಯಿಲೆಯೇ? ಇದರ ಹಿನ್ನೆಲೆ ಏನು? ಜಾಗತಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಘೋಷಣೆಯಾಗಿದ್ದೇಕೆ? ಭಾರತಕ್ಕೆ ಎಚ್ಚರಿಕೆ ಕರಗಂಟೆಯೇ? ಕರ್ನಾಟಕದಲ್ಲಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗಿದೆ ಎಂಬೆಲ್ಲ ಪ್ರಶ್ನೆಗಳಿಗೆ ಇಲ್ಲಿದೆ ಮಾಹಿತಿ. ಮಂಕಿಪಾಕ್ಸ್ ಎಂದರೇನು ಅಂತ ನೋಡೋದಾದರೆ, ಮಂಕಿಪಾಕ್ಸ್ ಎಂಬ ವೈರಸ್ನಿಂದ ಹರಡುವ ರೋಗವೇ ಮಂಕಿಪಾಕ್ಸ್. ಈ ವೈರಸ್ ಸಿಡುಬಿಗೆ ಕಾರಣವಾಗುವ ವೈರಾಣುವಿನ ವರ್ಗಕ್ಕೆ ಸೇರಿದ್ದಾಗಿದೆ. ಕ್ಲಾಡ್ ಐ ಮತ್ತು ಕ್ಲಾಡ್ ಐ ಎಂಬ ಎರಡು ವಿಧದ ಮಂಕಿಪಾಕ್ಸ್ ಸೋಂಕುಗಳಿವೆ. ಕ್ಲಾಡ್ ಐ ಮಧ್ಯ ಆಫ್ರಿಕಾದಲ್ಲಿ ಕಂಡುಬಂತು, ಕ್ಲಾಡ್ ಐ ಪಶ್ಚಿಮ ಆಫ್ರಿಕಾದಲ್ಲಿ ಪತ್ತೆಯಾಗಿದೆ. ಐ ಬಿ ಎಂದು ಕರೆಯಲ್ಪಡುವ ಕ್ಲಾಡ್ ಐನ ಹೊಸ ರೂಪಾಂತರ ಬಹುಬೇಗ ಹರಡುತ್ತದೆ. WHO ಪ್ರಕಾರ 2022 116 ದೇಶಗಳಲ್ಲಿ ಜಾಗತಿಕವಾಗಿ 99,176 ಮಂಕಿಪಾಕ್ಸ್ ಪ್ರಕರಣಗಳು ದೃಢಪಟ್ಟಿದ್ದು 208 ಸಾವುಗಳು ವರದಿಯಾಗಿದ್ದವು. ಆದರೆ ಈ ವರ್ಷ ಪ್ರಕರಣಗಳು ಮತ್ತು ಸಾವಿನ ಸಂಖ್ಯೆ ಗಮನಾರ್ಹವಾಗಿ ಹೆಚ್ಚಾಗಿದೆ. 2024 ಇದುವರೆಗೆ 15,600 ಪ್ರಕರಣಗಳು ಪತ್ತೆಯಾಗಿದ್ದು 537 ಮಂದಿ ಬಲಿಯಾಗಿದ್ದಾರೆ. ಆಫ್ರಿಕಾದ ಹೊರಗೆ ಭಾರತದ ನೆರೆ ರಾಷ್ಟ್ರ ಪಾಕಿಸ್ತಾನದಲ್ಲಿ ಈ ವೈರಸ್ ಸೋಂಕು ಪತ್ತೆಯಾಗಿರುವುದು ಆತಂಕ ಮೂಡಿಸಿದೆ. ಅದರಲ್ಲೂ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲೇ 4 ಮಂದಿಗೆ ಸೋಂಕು ದೃಢಪಟ್ಟಿದೆ. ಡೆಡ್ಲಿ ವೈರಸ್ ಭಾರತಕ್ಕೆ ಕಾಲಿಡುವ ಮುನ್ನ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಮೊದಲು ಪತ್ತೆಯಾಗಿದ್ದಲ್ಲಿ ಆಫ್ರಿಕಾ ಖಂಡದ ದೇಶಗಳು 1958 ಮಂಕಿಪಾಕ್ಸ್ ಮೊದಲ ಬಾರಿಗೆ ಪತ್ತೆಯಾಯಿತು. ಈ ವೈರಾಣುವಿನ ಮೂಲ ಯಾವುದು ಎಂದು ಈವರೆಗೆ ಪತ್ತೆಯಾಗಿಲ್ಲ. ಆಫ್ರಿಕಾದಲ್ಲಿನ ಬಾಚಿಹಲ್ಲು ಇರುವ ಪ್ರಾಣಿಗಳು ಅಂದರೆ ಮೊಲ, ಇಲಿ, ಅಳಿಲು ಮತ್ತು ಮಂಗಗಳಲ್ಲಿ ಈ ವೈರಾಣು ಇರಬಹುದು. ಅವುಗಳಿಂದ ಮನುಷ್ಯರಿಗೆ ಸೋಂಕು ತಗಲಬಹುದು ಎಂದು ಅಂದಾಜಿಸಲಾಗಿದೆ. ಮನುಷ್ಯರಲ್ಲಿ ರೋಗ ಕಂಡುಬಂದಿದ್ದು ಯಾವಾಗ? 1970 ಮನುಷ್ಯರಲ್ಲಿ ಮೊದಲಿಗೆ ಮಂಕಿಪಾಕ್ಸ್ ಕಾಣಿಸಿಕೊಂಡಿತು. 2022 ಮಂಕಿಪಾಕ್ಸ್ ಮಧ್ಯ ಮತ್ತು ಪಶ್ಚಿಮ ಆಫ್ರಿಕಾದ ಹಲವು ದೇಶಗಳಲ್ಲಿ ಈ ರೋಗ ಕಾಣಿಸಿಕೊಂಡಿತ್ತು. 2022 ಪತ್ತೆಯಾದ ಮಂಕಿಪಾಕ್ಸ್ ಎಲ್ಲ ಪ್ರಕರಣಗಳು ಆಫ್ರಿಕಾದಿಂದ ಬಂದವರಲ್ಲಿಯೇ ಕಾಣಿಸಿಕೊಂಡಿದ್ದವು. ಈ ಸೋಂಕಿನ ಲಕ್ಷಣಗಳನ್ನು ನೋಡುವುದಾದರೆ, ಸೋಂಕು ತಗುಲಿದ ನಂತರ 6-13 ದಿನಗಳಲ್ಲಿ ರೋಗ ಕಾಣಿಸಿಕೊಳ್ಳುತ್ತದೆ. ಕೆಲವೊಮ್ಮೆ 5-21 ದಿನಗಳ ಅವಧಿಯಲ್ಲೂ ಕಾಣಿಸಿಕೊಳ್ಳಬಹುದು. ಜ್ವರ, ತೀವ್ರವಾದ ತಲೆನೋವು, ದುಗ್ಧರಸ ಗ್ರಂಥಿಗಳಲ್ಲಿ ಊತ, ಬೆನ್ನು ನೋವು, ಸ್ನಾಯು ನೋವು, ತೀವ್ರತರ ನಿತ್ರಾಣ, ಮುಖ, ಕೈ, ಕಾಲುಗಳು, ಹಸ್ತಪಾದಗಳಲ್ಲಿ ದದ್ದುಗಳು. 95% ಪ್ರಕರಣಗಳಲ್ಲಿ ಮುಖದಲ್ಲಿಯೇ ಹೆಚ್ಚು ದದ್ದುಗಳು ಕಾಣಿಸಿಕೊಳ್ಳುತ್ತವೆ. ಸೋಂಕು ಪೀಡಿತ ಪ್ರಾಣಿಯಿಂದ ಮನುಷ್ಯರಿಗೆ, ವ್ಯಕ್ತಿಯಿಂದ ವ್ಯಕ್ತಿಗೆ ಮಂಕಿಪಾಕ್ಸ್ ವೈರಸ್ ಹರಡುತ್ತದೆ. ಸೋಂಕು ತಗುಲಿದ ಪ್ರಾಣಿಗಳ ಜೊತೆ ನೇರ ಸಂಪರ್ಕ ಹೊಂದುವ ಮನುಷ್ಯರಿಗೆ ಈ ರೋಗ ಬೇಗನೆ ಹರಡುತ್ತದೆ. ರೋಗಕಾರಕ ಪ್ರಾಣಿಗಳ ರಕ್ತ, ಚರ್ಮ, ಗಾಯದಿಂದ ಹರಡುತ್ತದೆ. ರೋಗ ತಗಲಿರುವ ಪ್ರಾಣಿಗಳ ಮಾಂಸ ಸೇವನೆ, ಸೋಂಕಿತ ವ್ಯಕ್ತಿಗಳ ಉಸಿರಾಟದಿಂದ ಹೊರಬೀಳುವ ಕಣಗಳಿಂದ, ಸೋಂಕಿತನ ಚರ್ಮದ ಗಾಯದಲ್ಲಿನ ಕೀವಿನಿಂದ, ಹೊಕ್ಕುಳ ಬಳ್ಳಿಯ ಮೂಲಕ ತಾಯಿಯಿಂದ ಭ್ರೂಣಕ್ಕೆ ಸೋಂಕು ಪ್ರಸರಣ, ಪ್ರಸವದ ವೇಳೆ ಅಥವಾ ಪ್ರಸವಾನಂತರ ನಿಕಟ ಸಂಪರ್ಕದಿಂದ ಇವೆಲ್ಲ ರೋಗಗಳು ಹರಡುತ್ತವೆ. ಇನ್ನು ತಡೆ ಹೇಗೆ ಅಂತ ನೋಡೋದಾದ್ರೆ, ಚರ್ಮದಲ್ಲಿ ದದ್ದು ಕಾಣಿಸಿಕೊಂಡವರಿಂದ ದೂರ ಇರುವುದು, ದದ್ದನ್ನು ಮುಟ್ಟದಿರುವುದು ಒಳ್ಳೆಯದು. ಸೋಂಕಿತರನ್ನ ಅಲಂಗಿಸಿಕೊಳ್ಳಬೇಡಿ, ಲೈಂಗಿಕ ಸಂಪರ್ಕ ಮಾಡಬೇಡಿ. ಸೋಂಕಿತರೊಂದಿಗೆ ಆಹಾರ ಸೇವನೆ, ಬಟ್ಟಲು, ಲೋಟ ಇತ್ಯಾದಿ ವಸ್ತುಗಳನ್ನು ಹಂಚಿಕೊಳ್ಳದಿರುವುದು. ಸೋಂಕಿತರು ಬಳಸಿದ ಬಟ್ಟೆ, ಟವಲ್, ಹೊದಿಕೆ ಮುಟ್ಟದಿರುವುದು. ಸೋಂಕಿತ ಪ್ರಾಣಿಗಳನ್ನ ಮುಟ್ಟದಿರುವುದು. ಸೋಂಕಿತರಿಂದ ಪ್ರತ್ಯೇಕವಾಗಿಯೇ ಇರಬೇಕು. ಇನ್ನು ಇದಕ್ಕೆ ಲಸಿಕೆ ಇದೆಯೇ ಅಂತ ನೋಡೋದಾದ್ರೆ, ಮಂಕಿಪಾಕ್ಸ್ ನಿಯಂತ್ರಿಸುವ ಲಸಿಕೆ ಅಭಿವೃದ್ಧಿಪಡಿಸಲಾಗಿದೆ. JYNNEOSACAM 2002 ಹೆಸರಿನ ಎರಡು ಲಸಿಕೆಗಳಿವೆ.
ಮಂಕಿ ಪಾಕ್ಸ್ಗೆಂದೇ ಪ್ರತ್ಯೇಕವಾಗಿ ಚಿಕಿತ್ಸಾ ವಿಧಾನ ಇಲ್ಲ. ಮಂಕಿ ಪಾಕ್ಸ್ ಮತ್ತು ಸಿಡುಬು ಅನುವಂಶೀಯವಾಗಿ ಒಂದೇ ಎಂದು ಪರಿಗಣಿಸಲಾಗಿದೆ. ಹೀಗಾಗಿ ಸಿಡುಬು ನಿಯಂತ್ರಣಕ್ಕೆ ಬಳಸುವ ವೈರಸ್ ನಿಯಂತ್ರಣ ಔಷಧಿಯನ್ನೇ ಇದಕ್ಕೂ ಬಳಸಬಹುದು. ಆರಂಭದಲ್ಲಿ ಆಫ್ರಿಕಾ ಖಂಡದ ದೇಶಗಳಲ್ಲಿ ಮಾತ್ರ ಮಂಕಿ ಪಾಕ್ಸ್ ಇತ್ತು, ಆದರೆ ಈಗ ಅದು ಜಗತ್ತಿನ ವಿವಿಧ ಭಾಗಗಳಿಗೆ ಹರಡಿದೆ. ಆದ್ದರಿಂದ ಇದನ್ನು ಜಾಗತಿಕ ಆರೋಗ್ಯ ಎಂದೇ ಪರಿಗಣಿಸಲಾಗುತ್ತದೆ. ಆಫ್ರಿಕಾದ ಹೊರಗೆ ಮಂಕಿ ಪಾಕ್ಸ್ ಮೊದಲ ಬಾರಿಗೆ ಕಾಣಿಸಿಕೊಂಡಿದ್ದು 2003. ಅಮೆರಿಕದಲ್ಲಿ ಈ ಪ್ರಕರಣ ಪತ್ತೆಯಾಯಿತು. ಘಾನಾದಿಂದ ತರಿಸಿಕೊಂಡಿದ್ದ ನಾಯಿಯಲ್ಲಿ ಈ ಸೋಂಕು ಕಾಣಿಸಿಕೊಂಡಿತ್ತು. ಅದರ ಬೆನ್ನಲ್ಲೇ ಅಮೆರಿಕದಲ್ಲಿ 70 ಪ್ರಕರಣಗಳು ವರದಿಯಾದವು. 2018 ನೈಜೀರಿಯಾ ಮತ್ತು ಇಸ್ರೇಲ್ನಿಂದ ಬಂದ ಪ್ರಯಾಣಿಕರಲ್ಲಿ ಸೋಂಕು ಕಾಣಿಸಿಕೊಂಡಿತ್ತು. 2022 ಮೇಯಲ್ಲಿ ಅವರಿಗೆ ಸೋಂಕು ಇಲ್ಲದ ದೇಶಗಳಲ್ಲಿಯೂ ರೋಗ ಕಾಣಿಸಿಕೊಂಡಿದೆ. ಆಫ್ರಿಕಾದಿಂದ ಹಿಂದಿರುಗಿದ ವ್ಯಕ್ತಿಯೊಬ್ಬನಲ್ಲಿ ಮಂಕಿ ಪಾಕ್ಸ್ ಇರುವುದು ದೃಢಪಟ್ಟಿದೆ ಎಂದು ಸ್ವೀಡನ್ ಹೇಳಿದೆ. ಪಾಕಿಸ್ತಾನದಲ್ಲೂ ಸೋಂಕು ದೃಢಪಟ್ಟಿದ್ದು ಆಫ್ರಿಕಾದ ಹೊರಗೆ ಪ್ರಕರಣವನ್ನು ವರದಿ ಮಾಡಿದ 2ನೇ ದೇಶವಾಗಿದೆ. ಗಲ್ಫ್ ದೇಶದಿಂದ ವಾಪಸ್ಸಾಗಿದ ವ್ಯಕ್ತಿಯಲ್ಲಿ ರೋಗ ಪತ್ತೆಯಾಗಿದೆ. ಮಂಕಿ ಪಾಕ್ಸ್ ರೋಗಕ್ಕೆ ಈವರೆಗೆ ಆಫ್ರಿಕಾದ ಕಾಂಗೋದಲ್ಲಿ 600 ಮಂದಿ ಬಲಿಯಾಗಿದ್ದಾರೆ. ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 16,000 to 16,700 ಏರಿಕೆಯಾಗಿದೆ. ತೀವ್ರವಾಗಿ ಕಾಡಿತ್ತು ರೂಪಾಂತರಿ. ಇತ್ತೀಚೆಗೆ ಕ್ಲಾಡ್ IB ಎಂಬ ಹೊಸ ರೂಪಾಂತರ ಜಗತ್ತಿಗೆ ಆತಂಕ ಮೂಡಿಸಿತ್ತು. ಇದು ಆಫ್ರಿಕನ್ ಕಾಂಗೋಗೆ ಸ್ಥಳೀಯವಾಗಿರುವ ಕ್ಲಾಡ್ ಐನ ಒಂದು ಭಾಗ. ಕ್ಲಾಡ್ IB ಪ್ರಾಥಮಿಕವಾಗಿ ಮನೆಯವರ ಸಂಪರ್ಕಗಳ ಮೂಲಕ ಹರಡುತ್ತದೆ. ಮಕ್ಕಳಲ್ಲಿ ಸೋಂಕು ಹೆಚ್ಚಾಗಿ ಕಂಡುಬರುತ್ತದೆ. 2022 WHO ಜಾಗತಿಕ ಎಚ್ಚರಿಕೆ ನೀಡಿತು. ಕ್ಲಾಡ್ IIB ಮುಖ್ಯವಾಗಿ ಲೈಂಗಿಕ ಸಂಪರ್ಕದ ಮೂಲಕ ಹರಡುತ್ತದೆ. July 2022 ಹೊತ್ತಿಗೆ ಏಕಾಏಕಿ 116 ದೇಶಗಳಲ್ಲಿ ಸುಮಾರು 100,000 ಜನರಿಗೆ ಈ ಸೋಂಕು ಹರಡಿತು. ಪ್ರಾಥಮಿಕವಾಗಿ ಸಲಿಂಗಕಾಮಿ ಮತ್ತು ದ್ವಿಲಿಂಗಿ ಪುರುಷರ ಮೇಲೆ ಇದು ಪರಿಣಾಮ ಬೀರಿತು. ಸುಮಾರು 200 ಜನರು ಬಲಿಯಾದರು. ಭಾರತದಲ್ಲಿ 27 ಸೋಂಕು ಪ್ರಕರಣಗಳು ಮತ್ತು 1,000 ವರದಿಯಾಗಿತ್ತು. ಕ್ಲಾಡ್ IIBಗೆ ಹೋಲಿಸಿದರೆ ಕ್ಲಾಡ್ IB ಕೂಡ ಒಂದೇ ರೀತಿಯ ಅನಾರೋಗ್ಯ ಉಂಟು ಮಾಡುತ್ತದೆ, ಆದರೆ ಇದು ವೇಗವಾಗಿ ಹರಡುತ್ತದೆ, ಹೆಚ್ಚಿನ ಜನರನ್ನು ಕೊಲ್ಲುವ ಸಾಮರ್ಥ್ಯ ಹೊಂದಿದೆ. ಪಶ್ಚಿಮ ಆಫ್ರಿಕಾದಲ್ಲಿ ಕ್ಲಾಡ್ 1B ಮೊದಲ ಬಾರಿಗೆ ಕಾಣಿಸಿಕೊಂಡಿತು. ಇದು 1% ಸಾವಿನ ಪ್ರಮಾಣ ಹೊಂದಿದೆ. 10% ವರೆಗೆ ಸಾವಿನ ಪ್ರಮಾಣ ಹೆಚ್ಚಾಗುವಷ್ಟು ಪರಿಣಾಮ ಬೀರಬಲ್ಲದು ಎಂದು ತಜ್ಞರು ತಿಳಿಸಿದ್ದಾರೆ. ಎಂಪ್ಯಾಕ್ಸ್ ಜಾಗತಿಕವಾಗಿ ಮತ್ತೆ ವ್ಯಾಪಕವಾಗಿ ಹರಡುತ್ತಿದ್ದು ಸಾರ್ವಜನಿಕ ಆರೋಗ್ಯ ತುರ್ತುಸ್ಥಿತಿಯನ್ನು ವಿಶ್ವ ಆರೋಗ್ಯ ಸಂಸ್ಥೆ ಮತ್ತೆ ಘೋಷಿಸಿದೆ. 2022 ಇದೇ ರೀತಿ ತುರ್ತುಸ್ಥಿತಿ ಘೋಷಿಸಿತ್ತು. ವಿವಿಧ ದೇಶಗಳಲ್ಲಿ ಮಂಕಿ ಪಾಕ್ಸ್ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಭಾರತದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಲ್ಲಿ ಕಟ್ಟೆಚ್ಚರ ವಹಿಸುವಂತೆ ಕೇಂದ್ರ ಆರೋಗ್ಯ ಸಚಿವಾಲಯ ಸೂಚನೆ ನೀಡಿದೆ. ಮುಖ್ಯವಾಗಿ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಗಡಿಯಲ್ಲಿರುವ ಚೆಕ್ಪೋಸ್ಟ್ಗಳಲ್ಲಿ ಜಾಗರೂಕತೆ ವಹಿಸುವಂತೆ ಅಧಿಕಾರಿಗಳು ತಿಳಿಸಿದೆ. ವಿದೇಶಗಳಿಂದ ಬರುವವರಿಗೆ ಸೋಂಕಿನ ಲಕ್ಷಣಗಳಿವೆ ಎಂಬ ಬಗ್ಗೆ ನಿಗಾ ವಹಿಸಲಾಗಿದೆ. ಭಾರತ ಸರ್ಕಾರದ ಆರೋಗ್ಯ ಇಲಾಖೆಯ ಪ್ರಾದೇಶಿಕ ನಿರ್ದೇಶಕರು ಸಭೆಯಲ್ಲಿ ಪಾಲ್ಗೊಂಡಿದ್ದು ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಳ ಕುರಿತು ಚರ್ಚೆ ನಡೆಸಿದ ಸಚಿವರು, ಏರ್ಪೋರ್ಟ್ಗಳಲ್ಲಿ ಮಂಕಿಪಾಕ್ಸ್ ವೈರಸ್ ಗುಣಲಕ್ಷಣಗಳು ಕಂಡು ಬಂದರೆ ಎಚ್ಚರಿಕೆ ವಹಿಸುವಂತೆ ರಾಜ್ಯದ ಆರೋಗ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಒಂದು ವೇಳೆ ಮಂಕಿಪಾಕ್ಸ್ ವೈರಸ್ ಪತ್ತೆಯಾದರೆ ಅದಕ್ಕೆ ಸೂಕ್ತ ಚಿಕಿತ್ಸೆ ನೀಡುವ ನಿಟ್ಟಿನಲ್ಲಿ ಎಲ್ಲಾ ಜಿಲ್ಲಾಸ್ಪತ್ರೆಗಳು ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆ ಆಸ್ಪತ್ರೆಗಳಲ್ಲಿ ವೈದ್ಯರಿಗೆ ತರಬೇತಿ ನೀಡಬೇಕು. ರಾಜ್ಯದಲ್ಲಿ ಹಾಗೂ ದೇಶದಲ್ಲಿ ಇಲ್ಲಿಯವರೆಗೆ ಮಂಕಿಪಾಕ್ಸ್ ಪ್ರಕರಣ ಕಂಡು ಬಂದಿಲ್ಲ. ಮೆಡಿಕಲ್ ಎಮರ್ಜೆನ್ಸಿ ಘೋಷಿಸುವ ಪರಿಸ್ಥಿತಿಯೂ ಇಲ್ಲ. ಆದರೆ ಹೊರ ದೇಶಗಳಲ್ಲಿ ಮಂಕಿಪಾಕ್ಸ್ ಪ್ರಕರಣಗಳ ಹಿನ್ನೆಲೆಯಲ್ಲಿ ವಿಶ್ವಾರೋಗ್ಯ ಸಂಸ್ಥೆ ಮೆಡಿಕಲ್ ಎಮರ್ಜೆನ್ಸಿ ಘೋಷಿಸಿದೆ. ಇದನ್ನ ಗಂಭೀರವಾಗಿ ಪರಿಗಣಿಸಿ ರಾಜ್ಯದಲ್ಲಿ ಈಗಿನಿಂದಲೇ ಮುಂಜಾಗ್ರತೆ ವಹಿಸಬೇಕು. ಈ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆಯಿಂದ ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿಕೊಳ್ಳಿ ಎಂದು ಸಚಿವ ದಿನೇಶ್ ಗುಂಡೂರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ.